ಹುಡುಗಿ ಹುಡುಗಂಗೆ ಮೆಸೇಜ್ ಮಾಡ್ತಾಳೆ, ಅವ್ರ ಹುಡುಗ ಹುಡುಗಿಗೆ ಮೆಸೇಜ್ ಮಾಡ್ತಾನೆ. ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಒಂದು ಸ್ವಲ್ಪ ದಿನಕ್ಕೆ ಒಬ್ರಿಗೊಬ್ರು ಪ್ರಪೋಸ್ ಮಾಡ್ತಾರೆ. ಮೊದಲು ಬೇಡ ಅಂದ್ಕೊಂಡ್ರು, ಆಮೇಲೆ ಇಬ್ಬರೂ ಒಪ್ಕೋತಾರೆ. ಪ್ರೀತಿಯಲ್ಲಿ ಹಗ್ಸ್ ಕಿಸ್ ಎಲ್ಲ ಆಗುತ್ತೆ. ಒಬ್ರನ್ನೊಬ್ಬರು ಬಿಟ್ಟಿರೋಕ್ಕಾಗದೇ ಇರೋ ಅಷ್ಟು ಪ್ರೀತಿ ಮಾಡ್ತಾರೆ. ಒಬ್ರನ್ನೊಬ್ಬರು ಹುಚ್ಚರು ಥರ ಪ್ರೀತಿ ಮಾಡ್ತಾರೆ. ದಿನ ಪೂರ್ತಿ ಚಾಟಿಂಗ್, ನೈಟ್ ನಿದ್ದೆ ಮರೆತು ಮಾತಾಡ್ತಿರ್ತಾರೆ. ಒಂದು ಸ್ವಲ್ಪ ದಿನಕ್ಕೆ ಹುಡುಗ ಆ ಹುಡುಗಿನ ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆ ಹುಡುಗಿ ಹೆಸರು ಕೇಳಿದ್ರೆ ಸಾಕು ಅವನಿಗೆ ಕೋಪ ಬರ್ತಿರುತ್ತೆ. ಆ ಹುಡುಗಿನ ದೂರ ಇಡ್ತಾನೆ. ಬಟ್ ಆ ಹುಡುಗಿ ಪ್ರತಿ ಕ್ಷಣ ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಅಳ್ತಾ ಇರ್ತಾಳೆ. ಅವನು ಅಂದರೆ ಹುಚ್ಚು ಆ ಹುಡುಗಿಗೆ. ಆ ಹುಡುಗನಿಗೆ ಆ ಹುಡುಗಿ ಅವಶ್ಯಕತೆ ಮುಗ್ದು ಹೋಗುತ್ತೆ. ಆ ಹುಡುಗಿನ ಬಿಟ್ಟಾಕ್ತಾನೆ. ಇರೋದನ್ನು ಹುಡುಗಿ ಹತ್ರ ಹೇಳ್ತಾನೆ. ಹುಡುಗಿ ಶಾಕ್ ಆಗ್ತಾಳೆ, ಅಳ್ತಾಳೆ. ಆ ಹುಡುಗಿಗೆ ಎದೆ ಬಡ್ತಾನೆ ನಿಂತು ಹೋಗೋ ಅಷ್ಟು ನೋವು, ಹುಚ್ಚಿ ಆಗ್ಬಿಡ್ತಾಳೆ. ಆ ಕ್ಷಣ ಆ ಹುಡುಗಿ ಜೀವನ ಅಲ್ಲಿಗೆ ಮುಗ್ದು ಹೋಗ್ಬಿಡುತ್ತೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಆ ಹುಡುಗಿಗೆ ಲೈಫೇ ಇಲ್ಲದೆ ಇರೋ ಹಾಗೆ ಮಾಡಿಬಿಟ್ಟ. ಇನ್ನೊಂದು ಕಡೆ ಹುಡುಗಿಗೆ ಹುಡುಗ ಬೋರ್ ಆಗ್ಬಿಡ್ತಾನೆ. ಬಟ್ ಆ ಹುಡುಗನಿಗೆ ಅವಳೇ ಪ್ರಪಂಚ ಆಗಿರ್ತಾಳೆ. ಅವಳ ಸಂತೋಷಕ್ಕೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿಯಾಗಿರ್ತಾನೆ. ಹುಡುಗಿ ಅವಳ ಅವಶ್ಯಕತೆಗಳನ್ನೆಲ್ಲ ಆ ಹುಡುಗನ ಹತ್ರ ಹೇಳ್ಕೊತಿರ್ತಾಳೆ. ಆ ಹುಡುಗನಿಂದಾನೆ ಅವಳ ಅವಶ್ಯಕತೆಗಳನ್ನೆಲ್ಲ ತೀರಿಸ್ಕೊತಿರ್ತಾಳೆ. ಹುಡುಗ ಅವನ ಹತ್ರ ದುಡ್ಡಿಲ್ಲ ಅಂದರೂ ಕೂಡ ಸಾಲ ಮಾಡಿ ಆದರೂ ಆ ಹುಡುಗಿ ಕೇಳಿದ್ದನ್ನು ಎಲ್ಲ ಕೊಡಿಸ್ತಾ ಇರ್ತಾನೆ. ಹುಡುಗನ ಹತ್ರ ದುಡ್ಡು ಖಾಲಿ ಆಗ್ತಿದ್ದಂಗೆ ಅವಳು ಅವನನ್ನು ಬಿಟ್ಟಾಕ್ತಾಳೆ. ಹುಡುಗ ಹುಚ್ಚನ ಥರ ಬೀದಿಲಿ ಅಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ನಿಮಿಷ ಅವನ ಜೀವನ ಅಲ್ಲಿಗೆ ನಿಂತು ಹೋಗ್ಬಿಡುತ್ತೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಆ ಹುಡುಗಿ ಆ ಹುಡುಗನಿಗೆ ಲೈಫೇ ಇಲ್ಲದೆ ಇರೋ ಹಾಗೆ ಮಾಡಿಬಿಟ್ಲು. ಸೊ ಎಲ್ಲ ಹುಡುಗರಿಗೂ ನಾನು ಒಂದೇ ಒಂದು ಮಾತು ಕೇಳಬೇಕು. ಬ್ರದರ್, ನೀವು ಏನು ಮಾಡ್ತಿದ್ದೀರೋ ನಿಮ್ಗೆ ಅರ್ಥ ಆಗ್ತಿದೆಯಾ? ಹಗ್ಸ್ ಕಿಸ್ ನಿಮ್ಮ ಟೈಮ್ ಪಾಸ್ ಆಗೋಕ್ಕೋಸ್ಕರ ನಿಮಗೆ ಹುಡುಗಿರ್ಬೇಕಾ? ಅದಕ್ಕೋಸ್ಕರನೇ ತುಂಬ ಜನ ಇದ್ದಾರೆ ಹೊರಗಡೆ. ನಿಮ್ಮ ಟೈಮ್ ಪಾಸ್ ಆಗೋಕ್ಕೋಸ್ಕರ ಒಂದು ಹುಡುಗಿ ಜೀವನನೇ ಹಾಳು ಮಾಡೋ ಹಕ್ಕು ನಿಮ್ಗೆ ಯಾರು ಕೊಟ್ಟಿದ್ದು? ನಿಮ್ಮ ಅವಶ್ಯಕತೆಗೋಸ್ಕರ ಒಂದು ಹುಡುಗಿ ಫೀಲಿಂಗ್ಸ್ ಜೊತೆ ಆಟ ಆಡಬೇಡಿ. ನಿಮಗೆ ಆ ಹುಡುಗಿನ ಮದುವೆ ಮಾಡ್ಕೊಳ್ಳೋ ಉದ್ದೇಶ ಇಲ್ಲ ಅಂದಮೇಲೆ ಆ ಹುಡುಗಿನ ಟಚ್ ಮಾಡೋ ಹಕ್ಕು ನಿಮಗಿಲ್ಲ. ಆ ಥರ ಮಾಡಬೇಕಾದ್ರೆ ನಿನಗೆ ಆ ಹುಡುಗಿಯಲ್ಲಿ ನಿಮ್ಮಮ್ಮ, ತಂಗಿ, ಅಕ್ಕ ಕಾಣಿಸ್ಲಿಲ್ವಾ? ಬದಲಾಗಬೇಕು ಬ್ರದರ್. ನಮಗಿಂತ ನಾಯಿಗಳೇ ಬೆಟರ್ ಅನ್ನೋ ಹಾಗೆ ಆಗ್ಬಿಟ್ಟಿದೆ ಇವತ್ತಿನ ಪರಿಸ್ಥಿತಿ. ಇವಾಗಲೂ ಬದಲಾಗಲಿಲ್ಲ ಅಂದರೆ ನಾಯಿಗಳಿಗಿಂತ ಕೀಳಾಗ್ಬಿಡುತ್ತೆ ನಮ್ಮ ಬದುಕು. ಹಾಗೆ ಹುಡುಗಿಯರಿಗೂ ಒಂದು ಪ್ರಶ್ನೆ ಕೇಳಬೇಕು. ಸಿಸ್ಟರ್, ನಿಮಗೆ ನಿಮ್ಮ ಅಪ್ಪ ಇದ್ದಾರಲ್ವಾ? ನಿಮ್ಮಪ್ಪ ನಿಮಗೆ ದುಡ್ಡೇನು ಕೊಡಲ್ವಾ? ಕೊನೆಗೆ ನಿಮ್ಮ ಪರ್ಫ್ಯೂಮ್ ಕೂಡ ಆ ಹುಡುಗನ ಹತ್ರನೇ ಕೊಡಿಸ್ಕೊತಿದ್ದೀರಾ? ಕೇವಲ ನಿಮ್ಮ ಅವಶ್ಯಕತೆಗಳನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಒಬ್ಬ ಹುಡುಗನ್ನ ಈ ಥರ ಯೂಸ್ ಮಾಡ್ಕೋತಿದ್ದೀರಾ? ಎಲ್ಲರೂ ಒಂದೇ ಥರ ಇರಲ್ಲ. ಪ್ರೀತಿ ಅನ್ನೋ ವಿಷಯ ಬಂದರೆ ಪ್ರಾಣನೇ ಬಿಡೋ ಅಂಥ ಹುಡುಗರಿದ್ದಾರೆ. ಆ ಹುಡುಗನ್ನ ಮದುವೆ ಮಾಡ್ಕೊಳ್ಳೋ ಉದ್ದೇಶ ನಿಮಗಿಲ್ಲ ಅಂದಮೇಲೆ ಆ ಹುಡುಗನ ಹತ್ರ ಖರ್ಚು ಮಾಡಿಸೋ ಹಕ್ಕು ನಿಮಗಿಲ್ಲ. ನಿಮಗೋಸ್ಕರ, ನಿಮ್ಮ ಸಂತೋಷಕ್ಕೋಸ್ಕರ ಆ ಹುಡುಗ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾನೋ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ನಿಮ್ಮಪ್ಪ ಎಷ್ಟು ಕಷ್ಟಪಡ್ತಿದ್ದಾರೆ ಆ ಹುಡುಗ ಕೂಡ ಅಷ್ಟೇ ಕಷ್ಟಪಡ್ತಿದ್ದಾನೆ. ಬದಲಾಗಬೇಕು ಸಿಸ್ಟರ್. ಹುಡುಗ ಹುಡುಗಿರಿಗೆ ಒಂದೇ ಒಂದು ಮಾತು, ಪ್ರೀತಿ ಅನ್ನೋ ಫೀಲಿಂಗ್ ತುಂಬ ದೊಡ್ಡದು. ನಿಮ್ಮ ಅವಶ್ಯಕತೆಗಳನ್ನು ತೀರಿಸ್ಕೊಳ್ಳೋಕ್ಕೆ ಪ್ರೀತಿ ಅನ್ನೋ ಫೀಲಿಂಗ್ನ ಯೂಸ್ ಮಾಡ್ಕೋಬೇಡಿ. ನಿಮ್ಮ ಅಟ್ರ್ಯಾಕ್ಷನ್ನೇ ಪ್ರೀತಿ ಅಂತ ಅನ್ಕೋಬೇಡಿ. ಕೆಲವರಾದರೂ ಬದಲಾಗ್ತಾರೇನೋ ಅಂತ ನನ್ನ ಈ ಚಿಕ್ಕ ಪ್ರಯತ್ನ ಅಷ್ಟೇ.